You are standing on the footsteps of elephant. I took a photograph. Mm-hmm.
ಯಾಕಂದ್ರೆ ಇಲ್ಲಿ ಹಳ್ಳಿ ಇದೆಲ್ವಾ, ಹೊರಗಡೆ ಹಂದಿ ಬೇಟಾಡಕ್ಕೆ ಹೋಗ್ತಾರೆ. ಯಾವ ಊರು ಇದು? ಬೇರಂಬಾಡಿ ಸರ್. ಬೇರಂಬಾಡಿ ಬೇರಂಬಾಡಿ ಬೇರಂಬಾಡಿ. ಓಕೆ ಸರ್. ಇದು ಯಾವ ರೇಂಜ್ ಬರುತ್ತೆ? ಮದ್ದೂರು ರೇಂಜ್. ಮದ್ದೂರು ರೇಂಜ್ ಹಳದಿಂದ ಆ ಕಡೆ ಜೇಸ್ ಬೆಟ್ಟ, ಹಳದಿಂದ ಮೇಲ್ಗಡೆ ಇತ್ತು ಮದ್ದೂರು ರೇಂಜ್. ಇದು ಗೋಪಾಲ ಸ್ವಾಮಿ. ಗೋಪಾಲ ಸ್ವಾಮಿ ಇಲ್ಲ ಸರ್, ನನ್ನ ಇಲ್ಲಿ 2 ವರ್ಷ ತುಂಬ ಕೊಟ್ಟಿನಾಗಿ ನನ್ನ ಪ್ರಕಾರ ನನ್ನ ಇದು ನನ್ನ ನನ್ನ ಬೀಟಿಗೆ ಬರುತ್ತೆ. ಒಂದು ಮ್ಯಾನ್ ಕಿಲ್ ಆಗಿಲ್ಲ, ಒಂದು ಇದು ಮ್ಯಾನ್ ಕಿಲ್ ಆಗಿಲ್ಲ, ಕ್ಯಾಟಲ್ ಕಿಲ್ ಆಗಿಲ್ಲ, ಒಂದು ನಿಯರೆಸ್ಟ್ ಆಗಿತ್ತು, ಅದು ಚಿರತೆದಾಗಿದೆ. ಊರಲ್ಲಿ ಹೋಗಿ ಕರು ಹೊಡೆದಾಗಿದೆ ಅಷ್ಟೇ. ಅದು ಚಿತ್ತೆನೆ ಹೊಡೆದಿರೋದು ಅಂತ ಗೊತ್ತಾಗುತ್ತೆ? ಹಾಂ ಗೊತ್ತಾಗುತ್ತೆ. ಅಥವಾ ಹುಲಿ ಹೊಡೆದಾಕಿದೆ? ಇಲ್ಲ ಸರ್, ಚಿರತೆ ಹಿಂದಿಂದ ತಿನ್ನುತ್ತೆ, ಅದು ಪ್ರಾಣಿಗಳ ವಿರಾಟ ತಿನ್ನುತ್ತಲ್ಲ, ಅದಕ್ಕೆ ಅದ್ರ ಮೇಲೆ ಕಂಡು ಹಿಡಿತೇವೆ. ಹುಲಿ ಆದರೆ ಇಲ್ಲಿಂದ ತಿನ್ಕೋತ್ ಬರುತ್ತೆ, ಚಿರತೆ ಆದರೆ ಇಲ್ಲಿಂದ ತಿನ್ಕೋತ್ ಬರುತ್ತೆ. ಅದಕ್ಕೋಸ್ಕರ ಅದ್ರ ಮೇಲೆ ಅದ್ರ ಮೇಲೆ ಕಂಡು ಹಿಡಿತೇವೆ. ಮತ್ತೆ ಅಕ್ಕ ಪಕ್ಕದಲ್ಲಿ ಜಮೀನಿಂದ ಕಟ್ಟಿದ್ರೆ ಈ ಥರ ಪದ್ಮಾರ್ಕಲ್ ಕಂಡು ಹಿಡಿತೇವೆ. ಇದೆಲ್ಲ ಎಲಿಫೆಂಟ್ಸ್ ಎಲ್ಲ ಸರ್, ಇದೆಲ್ಲ ಎಲಿಫೆಂಟ್ಸ್ ಎಲ್ಲ ಮುಂದೆ ಇನ್ನೊಂದು 200 ಮೀಟರ್ ಆದರೆ ನೀರು ಹರಡೋ ಜರಿಗಳು ಬರ್ತವೆ ಅಲ್ಲೇ ಇರ್ತಾವೆ. ಮೊನ್ನೆ ಹಿಂಗೆಲ್ಲ ಹೋಗಕ್ಕಾಗಲ್ಲ ಕರಡಿ, ಇಲ್ಲೆಲ್ಲ ಕಾಲ್ದಿರಿ ಸರ್. ಬೀಟ್ ಎಲ್ಲ ಬೀಟ್ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲ ಕಾಲ್ದಾರ ಒಳಗಡೆ ಎಲ್ಲ ಬಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ನೀವು ಎದುರುಗಡೆ ಬಂದ್ಬಿಟ್ರೆ ನೀವು ಏನು ಮಾಡ್ತೀರಿ? ಏರ್ ಫೈರಿಂಗ್ ಮಾಡ್ತೀವಿ ಸರ್. ನನಗೆ ಕೊಡಿರ್ತೀರ ನೈಟ್ ಟೈಮು? ನೈಟ್ ಟೈಮ್ ಇಲ್ಲ, ಆನೆ ಕೊಡ್ಕೊಂಡು ಇರ್ತೀವಿ ಸರ್. ನೈಟ್ ಟೈಮ್ ಹೊರಡಲು ಹೋಗ್ತೇವಲ್ಲ, ಡೇ ಟೈಮ್ ಹೋಗ್ತೇವೆ. 9 ಗಂಟೆಗೆ ಒಂದಿನ, 9 ಗಂಟೆ ಬೆಳಗ್ಗೆ ಹೋದ್ರೆ ಒಂದಿನ ಸಾಯಂಕಾಲ ಹೋಗ್ತೇವೆ. ಚೇಂಜ್ ಮಾಡ್ಕೋತೇವೆ ಆನೆ ಅಲ್ಲ ಸರ್. ಇವ್ರು ವಿಸಿಟ್ ಕೊಡ್ತಾರೆ, ವಿಸಿಟ್ ಒಳಗಡೆ ಗೆಸ್ಟ್ ಮಾಡೋಕ್ಕೆ ಡೈಲಿ 6-7 8 ಕಿಲೋಮೀಟರ್. ಎಷ್ಟು 8 ಕಿಲೋಮೀಟರ್ ಹೋಗ್ಬಿಡುತ್ತೆ? ಅಷ್ಟು ತೋರಿಸ್ಲೇಬೇಕು ಸರ್ ನಾವು. ಅದಕ್ಕಂತ ಒಂದು ಮೊಬೈಲ್ ಕೊಟ್ಟಿರ್ತಾರೆ, ಟ್ರ್ಯಾಕ್ ಟ್ರ್ಯಾಕ್ ಮಾಡಬೇಕು. ಇದು ಮ್ಯಾನ್ ಕಾಂಪ್ಲೆಕ್ಟ್ ತಡೆಕಿಡಲ್ಲ ಸರ್, ಸರ್ ಎಲ್ಲ ಬೇರೆ ಕಡೆ ತಡೆಕಿಡಲ್ಲ. ಹಂಗಿದೆ ಇವು, ಏನು ಮಾಡೋಕ್ಕಾಗಲ್ಲ. ನಾನು ಅಲ್ಲ, ಈಗ ನಾನು ಪ್ರಾಬ್ಲಮ್ ಏನು ಅಂದರೆ ಅವುಗಳ ಜಾಗಕ್ಕೆ ಬಂದ್ಬಿಟ್ಟು ನಾವು ನೋಡಿ ಬಿಡಿ ಎಲ್ಲ ಹೇಳ್ತೀವಿ ಅಂದ್ರು. ಆನೆ ತಿಂದಿರೋ ಪದಾರ್ಥ ಹಾಕೋ ಅಂದ್ರೆ ಆನೆ ತಿನ್ನಂತ ರಾಗಿ ಹಾಕದೆ ಮೆಕ್ಕೆಜೋಳ ಹಾಕದೆ ಅದೇ ಹಾಕೋತಾರೆ. ಬೇಕಂತ ಹತ್ತಿ ಚಿಕ್ಕದಿದ್ದು ತಿನ್ನುತ್ತೆ, ಮತ್ತೆ ಅರಿಶಿಣ ತಿನ್ನೋದಿಲ್ಲ, ಶುಂಠಿ ತಿನ್ನಲ್ಲ, ಈರುಳ್ಳಿ ತಿನ್ನೋದಿಲ್ಲ. ಶುಂಠಿ ತಿನ್ನೋ ಪದಾರ್ಥ ಅಂದ್ರೆ ಜಾಸ್ತಿ ಮೆಕ್ಕೆಜೋಳ ರಾಗಿ ಫೇವ್ರೇಟ್ ಫುಡ್. ಮತ್ತೆ ಟೊಮಾಟೋ ತಿನ್ನೋದಿಲ್ಲ, ಟೊಮಾಟೊ ತಿನ್ನುತ್ತೆ ಬಟ್ ಬೇಸಿಗೆ ಕಾಲದಲ್ಲಿ ಟೊಮಾಟೋ ಜಾಸ್ತಿ ತಿನ್ನುತ್ತೆ, ಯಾಕಂದ್ರೆ ಅವಾಗ ಫುಲ್ ನೀರಂಶ ಜಾಸ್ತಿ ತಿನ್ನುತ್ತೆ. ಹಸಿಕಡ್ಲೆ ಜಾಸ್ತಿ ತಿನ್ನುತ್ತೆ. ಇದು ಜಮೀನುಗಳೆಲ್ಲ ಅವ್ರ ಹೆಸರಿಗೆ ಹಾಕಿರೋದಾಗ ನೆಲಕ್ಕೆ ಹೋಯ್ತು ಸರ್. ಒಂದ್ಸಲ ಆ ಕಡೆಯಿಂದ ಓಡ್ಕೊಂಡ್ಬರ ಹೋಗಿದ್ರೆ ಇದೇ ಇದು ಮಾಡಿದೆ, ಇದೇ ಆರು ಕಾಲು ಕೊಟ್ಟು ಆ ಕಡೆ ಪಾಸ್ ಆಗುತ್ತೆ. ಏನು ಕವರ್ ಮಾಡ್ಕೊಳ್ಬೇಕಾಗಿಲ್ಲ, ಅಲ್ಲ ಇದೆ ಅವನಿಗೆ. ಈಗ ಹೋಗುತ್ತೆ ನಾನು ನೈಟ್ ಇನ್ಸೆಕ್ಟಿಸ್ ಬೇಕು.